ಅಧಿಕೃತ ಭಾಷೆಗಳಿಗಾಗಿ ಗುರುತಿಸಲಾಗಿರುವ ಪ್ರಧಾನ ಭಾಷೆಗಳ ಒಟ್ಟು ಸಂಖ್ಯೆ ಕೇಳಿದ್ದಾನೆ. ಅಂದರೆ ಭಾರತ ನಮ್ಮ ಸಂವಿಧಾನ ಜಾರಿ ಬಂದಾಗ ಟೋಟಲ್ 14 ಭಾಷೆಗಳಿದ್ದು ಸಂವಿಧಾನದಲ್ಲಿ, ನಂತರದಲ್ಲಿ ಸಿಂಧಿ 15 ಭಾಷೆ ಸೇರಿಸ್ತಾರೆ, ಹಾಗೆ ಇನ್ನು ಭಾಷೆಗಳು ಸೇರ್ತಾ ಹೋಗುತ್ತೆ. ಇದಕ್ಕೆ ಉತ್ತರ 22. ಇಲ್ಲಿ ನೋಡಿ ಎಷ್ಟನೇ ಅಂದರೆ ನೋಡಿ, ಸಿಂಧಿಯಾಗಿ ಸೇರಿಸ್ತಾರೆ, ಹದಿನಾರನೇ ಭಾಷೆಯಾಗಿ. ನಂತರ 71ನೇ ತಿದ್ದುಪಡಿ ಮುಖಾಂತರ ಅಮೆಂಡ್ಮೆಂಟ್, 71st ಅಮೆಂಡ್ಮೆಂಟ್ ಪ್ರಕಾರ ಎಂ ಎನ್ ಕೆ ಅಂದರೆ ಮಣಿಪುರಿ, ನಂತರ ನೇಪಾಳಿ, ಕೊಂಕಣಿ ಸೇರಿಸ್ತಾರೆ. ನಂತರ 71 ಆದ ನಂತರ 92 ಅಲ್ವಾ, 92ನೇ ತಿದ್ದುಪಡಿ. 92ನೇ ತಿದ್ದುಪಡಿ ಅಂತಂದರೆ BDMS. ಈ ಭಾಷೆಗಳ ಆಧಾರದ ಮೇಲೆ ಒಟ್ಟು 22 ಭಾಷೆಗಳ ಹಾಗೂ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಕೂಡ ಅಧಿಕೃತ ಭಾಷೆಗಳ ಸಂಖ್ಯೆ ಕೂಡ 22 ಆಗಿದೆ. ರಾಜ್ಯಸಭೆಯಲ್ಲಿ ಮೇಲ್ಮನೆ ಐತೆ ಅಲ್ವಾ, ರಾಜ್ಯಸಭೆಯಲ್ಲಿ ಕೂಡ 22 ಭಾಷೆ. ಆದರೆ ಈ ಭಾಷೆಗಳ ಮುಖಾಂತರ ಇವರು ಆ ಭಾಷೆಯಲ್ಲಿ ಮಾತನಾಡಬಹುದು. ರಾಜ್ಯಸಭೆಯಲ್ಲಿರ್ತಕ್ಕಂಥ ಸದಸ್ಯರು ಆ 22 ಭಾಷೆಯಲ್ಲಿ ಕೂಡ ಮಾತನಾಡಬಹುದು. ಇಲ್ಲಿ ಭಾಷೆಗೆ ಸಂಬಂಧಪಟ್ಟದ್ದು ಅಂತಂದ್ರೆ ಭಾಗ 17 ಮತ್ತು 8ನೇ ಅನುಸೂಚಿಯಲ್ಲಿ ಬರ್ತಕ್ಕಂಥ ಶೆಡ್ಯೂಲ್ 8 ಪಾರ್ಟ್ 17 ಬರ್ತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಬರ್ತಕ್ಕಂಥ ಭಾಗ ಮತ್ತು ಅನುಸೂಚಿಗಳು. ಹಾಗಾದ್ರೆ ಇನ್ನೂ ಹಲವು ಕಡೆ ನಾವು ಭಾಷೆಗಳ ಬಗ್ಗೆ ನೋಡ್ತೀವಿ. ಎಲ್ಲೆಲ್ಲಿ ನೋಡ್ತೀವಿ ಹಾಗಾದ್ರೆ, ಇಲ್ಲಿ ನೋಡಿ, ನಾವು ಹಿಂದಿ ಭಾಷೆ ಕೂಡ ಅಂದ್ರೆ ಕೇಂದ್ರ ಸರ್ಕಾರ ಹಿಂದಿ ಭಾಷೆ ಕೂಡ ಪ್ರೋತ್ಸಾಹ ನೀಡಬೇಕಂತ ಹೇಳುತ್ತೆ. ಇಲ್ಲಿ 351 ಆರ್ಟಿಕಲ್ 351 ಪ್ರಕಾರ, ಅಂದ್ರೆ 351ನೇ ಆರ್ಟಿಕಲ್ ಪ್ರಕಾರ ಕೂಡ ಭಾಷೆಗೆ ಸಂಬಂಧಪಟ್ಟಿದ್ದೇವೆ. ಹಾಗಾದ್ರೆ ಮತ್ತು ಇಲ್ಲಿ ಮಾತೃಭಾಷೆಗೂ ಸಂಬಂಧಪಟ್ಟು ಕೂಡ 350A ಕೂಡ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಬೇಕು ಅಂತ ಹೇಳುತ್ತೆ. ಹಾಗಾದ್ರೆ ಅಲ್ಲಿರ್ತಕ್ಕಂಥ 350B ಏನಿರುತ್ತೆ, ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಹೇಳುತ್ತೆ. ಭಾಷಾ ಅಲ್ಪಸಂಖ್ಯಾತರ ಯಾರು, ಧಾರ್ಮಿಕದಲ್ಲಿ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಆರ್ಟಿಕಲ್ 29 ಮತ್ತು 30. ಸ್ಪೆಸಿಫಿಕ್ ಆಗಿ ನಮ್ಮ ಸಂವಿಧಾನ ಎಲ್ಲೂ ಕೂಡ ವಿವರಣೆ ನೀಡಿಲ್ಲ, ಯಾರು ಅಲ್ಪಸಂಖ್ಯಾತರು, ಯಾರು ಮೈನಾರಿಟೀಸ್ ಅಂತ ಎಲ್ಲೂ ಕೂಡ ವಿವರಣೆ ನೀಡಿಲ್ಲ. ಹಾಗಾದ್ರೆ ಅಲ್ಪಸಂಖ್ಯಾತರನ್ನೋ ಒಂದು ಪದ ಉಲ್ಲೇಖ ಇದೆ, ಆದರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಯಾರು ಅನ್ನೋದು ಉಲ್ಲೇಖ ಮಾಡಿಲ್ಲ ನಮ್ಮ ಸಂವಿಧಾನ. ಹಾಗಾದ್ರೆ ಅದಕ್ಕಾಗಿ ಅಮೆಂಡ್ಮೆಂಟ್ ಮಾಡಿದ್ರು, ಅಂದ್ರೆ ಕಾಯ್ದೆಗಳ ತಂದ್ರಲ್ವಾ, ಕಾಯ್ದೆಗಳು 92ರಲ್ಲಿ ಬಂತು. ಅಲ್ಲಿ ಏನಾಗುತ್ತೆ, ಭಾಷೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು. ಇಲ್ಲಿ ಭಾಷಾವಾರು ನೋಡೋದಾದ್ರೆ ಯಾರು, ಭಾಷಾವಾರು ಅಲ್ಪಸಂಖ್ಯಾತರು ಅಲ್ಲಿ ಟ್ರೈಬಲ್ಸ್, ಹಾಗಾದ್ರೆ ಟ್ರೈಬಲ್ಸ್ ಕೂಡ ಬರ್ತಾರೆ, ಬುಡಕಟ್ಟು ಜನಾಂಗಗಳು. ಹಾಗಾದ್ರೆ ಕೆಲವೊಂದು ಅಂದ್ರೆ ಭಾಷೆಗೆ ಹೋಲಿಕೆ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಂದ್ರೆ ಆಡಳಿತ ಭಾಷೆ ಆಗ್ಲಿ, ಜನರು ಆಡುವ ಭಾಷೆ ಇದು ಏನಾಗಿದೆ, ಜನರ ಮಟ್ಟದಲ್ಲಿ ಜಾಸ್ತಿ ಇದೆ. ಹಾಗಾದ್ರೆ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ಭಾಷೆಗಳು ಅದು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ಒಳಪಡುತ್ತೆ. ಹಾಗಾದ್ರೆ ಧಾರ್ಮಿಕ ಅಂದ್ರೆ ಯಾರು, ಧಾರ್ಮಿಕ ಅಲ್ಪಸಂಖ್ಯಾತರು ಭಾಷಾವಾರು ಸ್ಟೇಟ್ ಗುರುತಿಸುತ್ತೆ, ಮತ್ತೆ ಇದು ಯಾವುದು ಸ್ಟೇಟ್ ಕೂಡ ಧಾರ್ಮಿಕ ಅಲ್ಪಸಂಖ್ಯಾತನ ಘೋಷಣೆ ಮಾಡಬಹುದು. ಈಗ ನೋಡಿ, ಲಕ್ಷದ್ವೀಪದಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಹೈಯರ್ ಆಗಿ, ಹಾಗಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಅಲ್ಲಿರ್ತಕ್ಕಂಥ ಕಡಿಮೆ ಜನಸಂಖ್ಯೆ ಹಿಂದೂ ಅಲ್ವಾ, ಹಾಗಾದ್ರೆ ಹಿಂದೂ ಜನಸಂಖ್ಯೆಯನ್ನು ಭಾಷಾ ಅಲ್ಪಸಂಖ್ಯಾತರ ಘೋಷಣೆ ಮಾಡಬಹುದಲ್ಲ. ಇನ್ನು ಹಲವು ಜನಾಂಗದವರು ಇದ್ದಾರೆ, ಅವರು ಕೂಡ ಧಾರ್ಮಿಕ ಅಲ್ಪಸಂಖ್ಯಾತರು, ಭಾಷಾ ಅಲ್ಪಸಂಖ್ಯಾತರು ಕೂಡ ಹಾಕ್ತಾರೆ. ನಂತರ ಭಾಷಾ ಅಲ್ಪಸಂಖ್ಯಾತರ ಆಯ್ತಲ್ಲ. ಈಗಾದ್ರೆ 1998ರಲ್ಲಿ ಬರ್ತಕ್ಕಂಥ ಕಾಯ್ದೆ, ಈ ಕಾಯ್ದೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ 4 ಸಮುದಾಯಗಳು, 5 ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ಆಯೋಗನ ತರ್ತೀವಿ. ಯಾವಾಗ 1992ರ ಕಾಯ್ದೆ ಪ್ರಕಾರ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಯೋಗ ತರ್ತೀವಿ. ಆ ಆಯೋಗದಲ್ಲಿ ಉಲ್ಲೇಖ ಇರ್ತಕ್ಕಂಥ ಭಾಷೆಗಳು, ಸಾರಿ, ಧಾರ್ಮಿಕ ಸಂಖ್ಯೆಗಳು ಕೇಳಿದಾಗ 4 ಅಂತ ಹೇಳ್ಬೇಕು. ಹಾಗಾದ್ರೆ ಯಾವೊಂದು ಧಾರ್ಮಿಕ ಅಲ್ಪಸಂಖ್ಯಾತರಂತ ಆ ಸಮಯದಲ್ಲಿ ನಾವು ಇನ್ನು ಸೇರಿಸಿರ್ಲಿಲ್ಲ ಅಂತ ಹೇಳಿದ್ರೆ ಅದು ಜೈನ. ನೆನ್ಪಿಟ್ಕೊಳ್ಳಿ, 2014ರ ನಂತರ 14ರಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ನ್ಯಾಷನಲ್ ಮಟ್ಟದಲ್ಲಿ ಏನ್ ಮಾಡುತ್ತೆ, ಭಾಷಾ ಅಲ್ಪಸಂಖ್ಯಾತರಂತ ಅದು ಗುರುತಿಸುತ್ತೆ. ಆದ್ರೆ ರಾಜ್ಯವರಾಗಿ ಇವ್ರು ಗುರುತಿಸಬಹುದು, ಸ್ಥಳೀಯವಾಗಿ ಇವರು ಕೂಡ ಭಾಷಾ ಅಲ್ಪಸಂಖ್ಯಾತ